ದಾಳಿ. ಆರ್ಟಿಒ ಅಧಿಕಾರಿ ಯಲ್ಲಪ್ಪ ಪಡಸಾಲೆ ಹಾಗೂ ಬಾಗಲಕೋಟೆ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ಶಂಕರ್ ಗೋಗಿ ಮನೆ ಮೇಲೆ ಬೆಳ್ಳಂಬೆಳಗ್ಗೆ ಎಸಿಬಿ ದಾಳಿ ನಡೆದಿದೆ. ಜಿಲ್ಲಾ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕರಾಗಿದ್ದ ಶಂಕರ್ ಆದಾಯಕ್ಕಿಂತ ಅಧಿಕ ಆಸ್ತಿ ಬಗ್ಗೆ ಮಾಹಿತಿ ಹಿನ್ನೆಲೆಯಲ್ಲಿ ಶಂಕರ್ ಗೋಗಿ ಹಾಗೂ ಆಪ್ತರ ಮನೆ ಮೇಲೆ ಸೇರಿ 5 ಕಡೆ ಎಸಿಬಿ ದಾಳಿ ನಡೆದಿದೆ. ಶಂಕರ್ ಗೋಗಿ ನಿವಾಸದಲ್ಲಿ ದಾಖಲೆಗಳ ಪರಿಶೀಲನೆ ವೇಳೆ 1,15,000 ರೂಪಾಯಿ ನಗದು, ಮಗನ ಹೆಸರಿನಲ್ಲಿ 8,90,000 ರೂಪಾಯಿ ಇದೆ. ಆದಾಯಕ್ಕಿಂತ ಶೇಕಡಾ 200 ಪಟ್ಟು ದುಪ್ಪಟ್ಟು ಆಸ್ತಿಪಾಸ್ತಿಯು ಪತ್ತೆ ಆಗಿರುವ ಮಾಹಿತಿ ದೊರಕಿದೆ. ಅಧಿಕಾರಿಗಳ ಮನೆಯಲ್ಲಿನ ಆಸ್ತಿ ಕಂಡ ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ಶಂಕರ್ ಅವರ ಮನೆಯಲ್ಲಿ ಎಸಿಬಿ ಡಿವೈಎಸ್ಪಿ ಸುರೇಶ್ ರೆಡ್ಡಿ ನೇತೃತ್ವದಲ್ಲಿ 15 ಜನ ಅಧಿಕಾರಿಗಳ ತಂಡ ಪರಿಶೀಲನೆ ನಡೆಸಿದೆ. ಆರ್ಟಿಒ ಅಧಿಕಾರಿ ಯಲ್ಲಪ್ಪ ಪಡಸಾಲೆ ಅವರ ಮನೆಯಲ್ಲಿ ಧಾರವಾಡದ ಡಿವೈಎಸ್ಪಿ ಮಹಂತೇಶ್ ಅವರ ನೇತೃತ್ವದಲ್ಲಿ ದಾಳಿ ನಡೆದಿದೆ. ನ್ಯೂಸ್ 43 ಇಂಡಿಯಾ ಬಾಗಲಕೋಟೆ. Thank you.